ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಫಿಮಾ ಎಚ್. ಎಸ್ ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಹೊಸ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಹೊಸ ವರ್ಷ ಸ್ಪರ್ಧಾರ್ಥಿಗಳಿಗೆ ಹೇಗನಿಸ್ತು? 2021 ಅವರ ಜೀವನದಲ್ಲಿ ಅವರ ಅಭ್ಯಾಸಕ್ಕೆ ಹೇಗಿತ್ತು ಮತ್ತು 2022ಕ್ಕೆ ಅವರು ಏನೆಲ್ಲ ಹೊಸ ಗುರಿಗಳನ್ನ ಇಟ್ಕೊಂಡಿದ್ದಾರೆ, ಹೊಸದಾದಂತಹ ಕನಸುಗಳನ್ನ ಕಂಡಿದ್ದಾರೆ? ಎಸ್ ಬನ್ನಿ, ಇವತ್ತು ನಮ್ಮ ಜೊತೆಗೆ ಸ್ಪರ್ಧಾರ್ಥಿಗಳಿದ್ದಾರೆ. ಹಾಗಿದ್ರೆ ಅವರ 2022 ಅನ್ನ ಹೇಗೆ ಬರಮಾಡ್ಕೊಳ್ತಾ ಇದ್ದಾರೆ, ಒಟ್ಟಾರೆ ಮಾಹಿತಿಯನ್ನ ಕೇಳೋಣ. ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಇವತ್ತು ನಮ್ಮ ಜೊತೆಗೆ ಒಬ್ರು ವಿದ್ಯಾರ್ಥಿ ಇದ್ದಾರೆ. ಅವರು 2021 ಅವರಿಗೆ ಹೇಗಿತ್ತು ಮತ್ತು 2022ರ ಅವರ ಗುರಿ ಏನು, ಬನ್ನಿ ಕೇಳೋಣ. ಎಸ್ ನಮಸ್ಕಾರ ಸರ್, ಹೊಸ ವರ್ಷದ ಹಾರ್ದಿಕವಾದ ಶುಭಾಶಯಗಳು. ನಿಮ್ಮ ಹೆಸರೇನು ಸರ್? ಮಲ್ಲಿಕಾರ್ಜುನ್ ಪಾಟೀಲ್ ಅಂತ. ಯಾವ ಕೋರ್ಸ್ ತಗೊಂಡಿದ್ದೀರಾ, ಎಲ್ಲಿಂದ ಓದ್ತಾ ಇದ್ರಿ, ಅಂದ್ರೆ ಯಾವ ಊರು? ವಿಜಯಪುರ ಇಂದ ಓದ್ತಾ ಇರೋದು. ನಾನು KS ಕೋರ್ಸ್, 11th ಬ್ಯಾಚ್. ಓಕೆ ಸರ್, ಏನು 2021 ನಿಮ್ಗೆ ಹೇಗೆ ಅನಿಸ್ತು, ಸ್ಟಡಿ ಪರ್ಪಸ್ ಆಗಿರ್ಬೋದು, ಒಟ್ಟಾರೆ 2021 ಹೇಗೆ ಅನಿಸ್ತು ನಿಮಗೆ? ಮೇಡಮ್, ಇವತ್ತು 2020 ವರ್ಷ ಆಗಿತ್ತು ಅಂತಂದರೆ, ಸುದೀರ್ಘವಾಗಿರ್ತಕ್ಕಂಥ ಕೋವಿಡ್ ಪ್ಯಾಂಡಮಿಕ್ನಿಂದ ನಾವೆಲ್ಲರೂ ಕೂಡ 2 ವರ್ಷ ವಿದ್ಯಾರ್ಥಿಗಳ ಜೀವನದ ಹಿಡಿದು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಸಿಕ್ಕಾಪಟ್ಟಿ ಕಷ್ಟವನ್ನು ಅನುಭವಿಸಿದ್ದಾರೆ. ಸೊ ಅದರ ನಿಟ್ಟಿನಲ್ಲಿ 2 ವರ್ಷ ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ರೀತಿಯ ತೊಂದರೆಗಳು ಕೂಡ ಆಗಿದ್ದಾವೆ. ಆ ತೊಂದರೆಗಳನ್ನು ಈಗ ಹೋಗಲಾಡಿಸ್ಬೇಕಂದ್ರೆ ಕೂಡ ಪ್ಯಾಂಡಮಿಕ್ ಇನ್ನೂ ಇದೆ. ಸೊ 2022 ವರ್ಷದಲ್ಲಿ ಈ ಪ್ಯಾಂಡಮಿಕ್ ಅಂತಕ್ಕಂಥ ಕೋವಿಡ್ ಏನಿದೆ ಅಲ್ಲ, ಅದು ಹೋಗಲಿ, ಹೋದರೆ ಕ್ಲಾಸಿಕ್ ಅಂಥ ಸಂಸ್ಥೆಗಳು ಏನು ಮಾಡ್ತಾವಂಥ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಅನ್ನುವಂಥ ಪದಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಾನು ಕ್ಲಾಸಿಕ್ ಸಂಸ್ಥೆಯ ನಿರ್ದೇಶಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಹಲವಾರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ಆ ಸಕ್ಸಸ್ ಅನ್ನುವಂಥ ಪದಗಳಿಗೆ ಅವರಿಗೆ ಗೊತ್ತಿರಲ್ಲ. ಅಂಥ ಸಕ್ಸಸ್ ಅನ್ನುವಂಥ ಪದಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಮಾರ್ಗದರ್ಶನ ಮೂಲಕ ಆ ವಿದ್ಯಾರ್ಥಿಗಳು ಮಾರ್ಗದರ್ಶನ ಮಾಡ್ತಾರೆ. ಅಂಥ ಒಳ್ಳೆ ವ್ಯವಸ್ಥೆ ಈ ಸದ್ಯದಲ್ಲಿ ಆರಂಭವಾಗಿದೆ ಸಂದರ್ಭದಲ್ಲಿ ಕೋವಿಡ್ನಂಥ ಪ್ಯಾಂಡಮಿಕ್ ಬರ್ತಾ ಇದೆ. ಸೊ ಕೋವಿಡ್ ಪ್ಯಾಂಡಮಿಕ್ನಿಂದ ನಾವೆಲ್ಲರೂ ಕೂಡ ಬಯಲಾಗುವಂಥ ವ್ಯವಸ್ಥೆ ದೇವರು ನಮಗೆ ಕಲ್ಪಿಸಿಕೊಳ್ಳಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದರ ಜೊತೆಗೆ ಏನಂತಂತಂದರೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಕ್ಲಾಸಿಕ್ ಸಂಸ್ಥೆಯಿಂದ ಮಾರ್ಗದರ್ಶನ ಮಾಡ್ತಿರ್ತಕ್ಕಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಸಾವಿರಾರು ವಿದ್ಯಾರ್ಥಿಗಳ ಮಾರ್ಗದರ್ಶಕರು, ಬಡವ ವಿದ್ಯಾರ್ಥಿಗಳ ಮನೆದೇವರು, ಹೀಗೆ ಅವರನ್ನು ಎಷ್ಟು ವರ್ಡ್ಗಳಿಂದ ವರಿಸಿದ್ರು ಕೂಡ ಸಾಲದು. ಯಾಕಂತಂದರೆ 22 ವರ್ಷಗಳಿಂದ ಸತತ ವಿದ್ಯಾರ್ಥಿಗಳ ಜೀವನದ ವ್ಯವಸ್ಥೆ ಆಗಿರ್ಬೋದು, ಅವ್ರನ್ನ ಬದುಕನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಇವತ್ತು ಕ್ಲಾಸಿಕ್ ಸಂಸ್ಥೆ ಮಾಡ್ತಾ ಇದೆ. ಧಾರವಾಡದಲ್ಲಿ ನಾನು ಎಲ್ಲ ಕೋಚಿಂಗ್ ಕ್ಲಾಸ್ಗಳನ್ನು ಕೂಡ ನೋಡಿದ್ದೇನೆ. ಆದರೆ ಕ್ಲಾಸಿಕ್ ಅಂತ ಒಂದು ಕೋಚಿಂಗ್ ಕ್ಲಾಸ್ ಒಂದು ಏನೋ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಮೋಟಿವೇಶನ್ ಮಾಡಿ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಳ್ಳುವಂಥ ದಾರಿ ತೋರಿಸಿದೆ ಅನ್ನುವಂಥ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅದೇ ತರನಾಗಿ 2022ನೇ ಹೊಸ ವರ್ಷದಲ್ಲಿ ಕ್ಲಾಸಿಕ್ ಸಂಸ್ಥೆಗೆ ನನ್ನದೇ ಆಗಿರ್ತಕ್ಕಂತಹ ಪರಿಶ್ರಮದಿಂದ ಒಂದು ಹುದ್ದೆಯನ್ನು ನೀಡುತ್ತೆ ಅನ್ನುವಂಥ ಭರವಸೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವಿದ್ಯಾರ್ಥಿಗಳೇ ಕೇಳಿದ್ರಲ್ವಾ, ಎಷ್ಟೊಂದು ಅದ್ಭುತವಾಗಿ ತಮ್ಮ ಎರಡು ನುಡಿಯಲ್ಲಿ ಎಷ್ಟೊಂದು ಅದ್ಭುತವಾಗಿ ಮಾತನಾಡಿದ್ರು ಅಂತ. ಎಸ್ ಅವ್ರು ಹೇಳ್ತಾ ಇದ್ದಾರೆ, 2020 2021 ಮಹಾಮಾರಿ ಕೊರೋನಾ ನಮ್ಮೆಲ್ಲರೂ ಅಂದ್ರೆ ಎಲ್ರಿಗೂ ತೊಂದರೆಯನ್ನ ಕೊಟ್ಟಿದೆ. ಆದ್ರೆ 2022 ಏನಿದೆಯಲ್ಲ, ಇಲ್ಲಿ ನಾನು ಏನ್ ಮಾಡ್ತೇನೆ ಅಂದ್ರೆ ಅಧಿಕಾರಿ ಆಗ್ತೇನೆ. ಖಂಡಿತವಾಗ್ಲೂ ನಾನು ಅಧಿಕಾರಿಯಾಗಿ ನನ್ನ ಕಲಿಸಿರುವಂತ ಗುರುಗಳಿಗೆ ನಾನು ಕೃತಜ್ಞತೆಯನ್ನ ಹೇಳ್ತೇನೆ. ಇದು ನನ್ನ ಪ್ರತಿಜ್ಞೆ 2022ಕ್ಕೆ ಖಂಡಿತವಾಗ್ಲೂ ನಾನು ಚೇಂಜ್ ಆಗ್ತಾ ಇದ್ದೇನೆ ಅಂತ ಹೇಳಿದ್ರು, ತುಂಬಾನೇ ಅದ್ಭುತವಾಗಿ ಹೇಳಿದ್ರು. ಅದೇ ರೀತಿ ಮತ್ತೊರ್ವ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಬನ್ನಿ, ಅವರ 2020ರ ಮತ್ತು 2021 ಅವ್ರಿಗೆ ಹೇಗೆ ಅನಿಸ್ತು, 2022ರ ಅವರ ಗುರಿ ಏನು, ಬನ್ನಿ ಕೇಳೋಣ. ಗೌತಮ್ ಅವರು ನಮ್ಮ ಜೊತೆಗಿದ್ದಾರೆ. ಗೌತಮ್ ಅವರೇ, ನಿಮ್ಗೆ 2022ಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ, ಸೊ ಹೇಗೆ ಅನಿಸ್ತಾ ಇದೆ 2020? ಮೊದಲಿಗೆ ನಿಮ್ಗೆ ಹೊಸ ವರ್ಷದ ಹಾರ್ದಿಕವಾದ ಶುಭಾಶಯಗಳು. ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನ್ ಕೋಚಿಂಗ್ ತಗೊಂಡಿದ್ದೀರಾ? ನಾವು KS ಕೋಚಿಂಗ್ ತಗೊಂಡಿದ್ವಿ. ನಾವು ಮುಂದೆ ಚಾಮರಾಜನಗರ. ಚಾಮರಾಜನಗರ 2021 ನಮ್ಗೆ ಒಂದು ಕೋಚಿಂಗ್ ಸೆಂಟರ್ ಅಂತ ಸಿಕ್ಕಿದ್ಮೇಲೆ ಸೊ ನಾವು ಮನೇಲಿ ಓದೋದಕ್ಕೂ ಕೋಚಿಂಗ್ ಸೆಂಟರ್ ಓದೋದಕ್ಕೂ ಭಾಳ ವ್ಯತ್ಯಾಸಗಳಿದೆ. ಯಾಕಂತಂದರೆ ನಾವು ಮನೇಲಿ ನಾವು ಓದೋದೇ ಒಂದು ವೇಲಿ ಓದ್ತಾ ಇರ್ತೀವಿ, ಕೋಚಿಂಗಲ್ಲಿ ನಮ್ಮದೇ ಆದಂತಹ ಒಂದು ರೂಟ್, ನಾವೇನು ಓದ್ತಾ ಇದ್ದೀವಿ ನಾವು ಎಷ್ಟು ಓದಬೇಕು ಅಂತೀವೋ ಅದಕ್ಕಿಂತ ಶಾರ್ಟ್ಕಟ್ಟಲ್ಲಿ ಏನು ಕೀ ಪಾಯಿಂಟ್ ಮಾಡಬೇಕು, ಏನು ಇಂಪಾರ್ಟೆನ್ಸ್ ಅಂತ ಹೇಳ್ಕೊಡ್ತಾರೆ. ಸೊ ಅದು ಇಂಪಾರ್ಟೆನ್ಸ್ ಅಂತ ಹೇಳ್ತಾ 2020-21 ಈ ಕೊರೋನಾ ಏನು ಬಂತು ಆಗ ನಾವೆಲ್ಲ ಎಷ್ಟು ಓದಿದ್ವು, ಸೊ ಅದರಿಂದ ಆರ್ಥಿಕ ಇನ್ವರ್ಸ್ ಆಗಿ ಮತ್ತೆ ನಾವೆಲ್ಲ ಕೆಲಸಕ್ಕಂತ ಹೋಗಿ ಪುನಃ ಬಂದು ಅದನ್ನು ರಿಪ್ಲೇಸ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಬಟ್ ಈಗ ಒಂದು ಕೋಚಿಂಗ್ ಸೆಂಟರ್ ಅಂತ ಸಿಕ್ಕಿದ್ಮೇಲೆ ನಾವು ಅದನ್ನೆಲ್ಲ ಪುನಃ ರೀಕಾಲ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಯಿತು.
ಸೊ ಆಮೇಲೆ ನಾವು ಬೇರೆ ಕೋಚಿಂಗ್ ಕ್ಲಾಸ್ಗಳು ಅಬ್ಸರ್ವ್ ಮಾಡ್ದಂಗೆ ನಾವು ಬೇರೆ ಬೆಂಗಳೂರಲ್ಲಿ ಇದ್ದೇನೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದ್ದು ಕೋಚಿಂಗ್ ಅಲ್ಲೂ ಕೋಚಿಂಗ್ ಮಾಡಿದೆ ಸೊ ಅಲ್ಲಿ ಏನೋ ಮನೇಲಿ ಪ್ರಾಬ್ಲಮ್ ಆಯಿತು ಅಂತ ಬಂದ್ಬಿಟ್ಟೆ ಬಂದಿದ್ದೆ ಆಗ ಸೊ ಕ್ಲಾಸಿಕಲಿ ನನ್ನ ಫ್ರೆಂಡ್ ಆ್ಯಕ್ಚುಲಿ ಪ್ರೆಸೆಂಟ್ಲಿ ಪಿ ಎಸ್ ಐ ಓದ್ ಬೆಸ್ಟ್ ರಕ್ಷಿತಾ ಅಂತೇಳಿ ಸೊ ಅವ್ರು ಸಜೆಸ್ಟ್ ಮಾಡಿ ಇಲ್ಲಿಗೆ ಕಳಿಸಿದ್ದು ಕ್ಲಾಸಿಗೆ ಹೋಗಿ ಅಂತ ಸೊ ಒಳ್ಳೆ ಟೀಚಿಂಗ್ ಇದೆ ಆ್ಯಕ್ಚುಲಿ ನಿಮ್ಗೆ ಎಲ್ಲೂ ಸಿಗದೆ ಅಂತ ಒಂದು ಸೈನ್ಸ್ ಆ್ಯಂಡ್ ಟೆಕ್ ಅಂತ ಸಬ್ಜೆಕ್ಟ್ ಆ್ಯಕ್ಚುಲಿ ಕ್ಲಾಸಿಕಲ್ ಓದ್ಬಿಟ್ರೆ ಇನ್ನು ಧಾರವಾಡದಲ್ಲಿ ಎಲ್ಲೂ ಸಿಗ್ತಿಲ್ಲ ಸೊ ಸೈನ್ಸ್ ಆ್ಯಂಡ್ ಟೆಕ್ ಆಗ್ಬೋದು ಕೆಲವೊಂದು ಸಬ್ಜೆಕ್ಟ್ಗಳು ಆ್ಯಕ್ಚುಲಿ ಡೀಪಾಗಿ ಹೇಳ್ತಾರೆ ಯಾರು ಸಹ ನಾನು ಕ್ಲಾಸ್ ಮುಗಿಸ್ಬೇಕು ಇವ್ರಿಗೆ ಎಷ್ಟು ಮಾಡಬೇಕು ಸೊ ಎಲ್ಲ ವಿವರಣೆ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಹೆಂಗಿರ್ತೀವಿ ಅಂತಂದರೆ ನಾವು ಕ್ಲಾಸಲ್ಲಿ ಎಷ್ಟೋ ಜನ ಇರ್ತೀವಲ್ಲ ಸೊ ನಾವೆಲ್ಲ ಗ್ರೂಪ್ ಸ್ಟಡೀಸ್ ಮಾಡಿದಾಗ ಮಾತ್ರ ನಮ್ಗೆ ಅರ್ಥ ಆಗೋದು ಜಾಸ್ತಿ ಸೊ ಅಂಥವ್ರು ಸಿಗ್ತಾರಲ್ಲ ಅದಕ್ಕೋಸ್ಕರ ನಾವು ಆದರೂ ಕೋಚಿಂಗ್ ಬರಬೇಕಂತ ಹೇಳೋದು ಸೊ ಮನೇಲಿ ಯಾರು ಇರಲ್ಲ ನಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಯಾರು ಇರಲ್ಲ ನಾವೇನು ಓದ್ತೀವಿ ಅದು ನಮಗೆ ಸರಿ ಅನಿಸುತ್ತೆ ಬಟ್ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ಡೆಪ್ತಾಗಿ ಹೋಗ್ಬೋದು ಸೊ ಅದಕ್ಕೆ ಹೇಳ್ತೀನಿ ಕೋಚಿಂಗ್ ಆ ಕೋಚಿಂಗ್ ಅನ್ನೋದು ಒಂದು ವೇ ತೋರಿಸ್ತಾರೆ ಆ ವೇಯಲ್ಲಿ ನಾವು ಹೆಂಗಿರಬೇಕು ಎಷ್ಟು ಓದಬೇಕು ಅಂತ ತೋರಿಸ್ಕೊಡೋಕ್ಕೋಸ್ಕರ ಕೋಚಿಂಗ್ ಬರಬೇಕು ಸೊ ಕೋಚಿಂಗ್ ಬನ್ನಿ ಅಂತ ಹೇಳ್ತಾ ಆದಷ್ಟು ಕ್ಲಾಸಿಕ್ಕೆ ಬನ್ನಿ ಅಂತ ಹೇಳ್ತಾ ಸೊ ನಮ್ದಿರೋದು ಸೌತು ನಾನಿರೋದು ನಾರ್ತು ಅಲ್ಲಿಂದ ಬಂದು ಇಲ್ಲಿ ಫುಡ್ ಅಡ್ಜಸ್ಟ್ ಆಗಿದೆ ಸೊ ನಮ್ಮದು ಎಲ್ಲ ಮುದ್ದೆ ಊಟ ಇಲ್ಲೆಲ್ಲ ರೊಟ್ಟಿ ಆ ಥರ ಇದ್ರೆ ನಾವೆಲ್ಲ ಅಡ್ಜಸ್ಟ್ ಆಗೋ ಸ್ವಲ್ಪ ದಿನ ಕಷ್ಟ ಆಯಿತು ಬಟ್ ಆಮೇಲೆ ಆ ಊಟದ್ದು ಹೋಲ್ಸ್ಕೊಂಡ್ರೆ ಮುಂದಿನ ಲೈಫೇ ಕಷ್ಟ ಆಗುತ್ತೆ ಅಂತ ಹೇಳಿ ಈಗ ಪ್ರೆಸೆಂಟ್ಲಿ ಎಲ್ಲ ಈ ಊಟಕ್ಕೆ ಅಡ್ಜಸ್ಟ್ ಆಗಿದ್ವಿ ಆ್ಯಕ್ಚುಲಿ ಈಗ ನಮ್ಮ ಮನೆಗಳಿಗೆ ಹೋದ್ರೆ ಆ ಊಟನೇ ಅಡ್ಜಸ್ಟ್ ಆಯ್ತಿಲ್ಲ ಸೊ ಆ ಥರ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಅನ್ನೋದು ಮುಂದೆ ಈಗ 3 ವರ್ಷ ಕಷ್ಟಪಟ್ಟೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಆಮೇಲೆ ಆ್ಯಕ್ಚುಲಿ ಎಲ್ಲ ಸಹ ಇಲ್ಲಿ ಸರ್ಗಳಾಗ್ಬೋದು ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಆ್ಯಕ್ಚುಲಿ ಹಾಸ್ಟೆಲ್ ಆಗ್ಬೋದು ಹಾಸ್ಟೆಲಲ್ಲಿ ಆ್ಯಕ್ಚುಲಿ ನಮ್ದೇನೋ ಸಮಸ್ಯೆ ಆಗಿತ್ತು ನಿನ್ನೆ ಆ್ಯಕ್ಚುಲಿ ವಾರ್ಡನ ಇನ್ಚಾರ್ಜ್ ಸರ್ ವೈಫ್ ಇದ್ದಾರೆ ಸೊ ಅವರು ನಿಜವಾಗ್ಲೂ ತುಂಬ ಒಳ್ಳೆ ಥರ ನಮಗೆ ರಿಯಾಕ್ಟ್ ಮಾಡಿದ್ರು ಏನೇ ಪ್ರಾಬ್ಲಮ್ ಇದ್ದರೂ ನಾವಿದ್ದೀವಿ ಅನ್ನೋ ಥರ ಅವ್ರು ಹೇಳಿದ್ರು ಸೊ ಅವರು ನಿಜ ಅವರು ಅಲ್ಲೇ ಬಂದಾಗ ಅವ್ರನ್ನೆಲ್ಲ ಕರೆಸಿನೇ ಮಾತಾಡಿದ್ರು ಸೊ ಅಂಥವ್ರು ಸಿಗೋದು ಭಾಳ ಕಷ್ಟ ಸೊ ಅದಕ್ಕೋಸ್ಕರ ಬಂದು ಓ ಇಲ್ಲೇ ಇರಿ ಅಂದರೆ ಓದಿ ಚೆನ್ನಾಗಿ ಆ್ಯಕ್ಚುಲಿ 2022ಕ್ಕೆ ಕಾಲಿಡ್ತಾ ಇದ್ದೀವಿ ಆವಾಗಲಾದ್ರೂ ನಾವು 2020 2021ರಲ್ಲಿ ಏನು ಓದಿದ್ವೋ ಅದನ್ನ ಈ 22ಕ್ಕೆ ಕಾಲ್ ಮಾಡಿ ನಾವು ಯಾವ್ದಾದ್ರು ಒಂದು ಕೆಲಸ ತಗೊಳ್ಳೇಬೇಕು ಅಂತ ಇದ್ದೀವಿ ತಗೊಂಡೇ ತಗತ್ತೀವಿ 22ಕ್ಕಂತೂ ಕ್ಲಾಸಿಕ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಫೋಟೋ ನಮ್ದಂತೂ ಇರಬೇಕು ಅಂತ ಇದೇ ಇರುತ್ತೆ ಅಂತ ಬಯಸ್ತಾ ಇದ್ದೀವಿ ಎಸ್ ಖಂಡಿತವಾಗ್ಲೂ ನಿಮ್ಮ ಕನಸು ಸಕ್ಸಸ್ ಆಗಲಿ ನಿಮ್ಮ ಒಂದು ಇಂಟರ್ವ್ಯೂನ ನಿಮ್ಮ ಒಂದು ಅಂದ್ರೆ ನಿಮ್ಮ ಒಂದು ಸಂದರ್ಶನವನ್ನ ನಾನೇ ಮಾಡೋ ಹಾಗೆ ಆಗ್ಲಿ ಅಂತ ನಾನು ಆ ದೇವರ ಹತ್ರ ನಮ್ಮ ಕ್ಲಾಸಿಕ್ ಸಂಸ್ಥೆಯ ಮುಖಾಂತರ ನಾನು ಆಶಿಸ್ತೇನೆ ಎಸ್ ಸ್ನೇಹಿತರೆ ನೀವು 2022ಕ್ಕೆ ಏನ್ ಬದಲಾವಣೆ ಹೊಂದಬೇಕು ಅಂದ್ರೆ ನನ್ನ ಸ್ಟಡಿ ಪರ್ಪಸ್ ಆಗಿರ್ಬೋದು ಅಥವಾ ನಾನು ಓದುವಂತಹ ಸಮಯ ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು ಅಥವಾ ನಾನು ಈ ಗುರಿಯನ್ನ ತಲುಪಲೇಬೇಕು ಅಂತ ಏನ್ ಅನ್ಕೊಂಡಿದ್ರೆ 2022ಕ್ಕೆ ಏನ್ ಪ್ರತಿಜ್ಞೆಯನ್ನ ಮಾಡ್ತಿದ್ದೀರಾ ಇಲ್ಲೇ ಬಂದು ಇಂಟರ್ ಕೊಡ್ಬೇಕಂತ ನನ್ನ ಕನಸು ಅದನ್ನ ನೆನೆಸಿ ಮಾಡ್ಬೇಕು ಎಸ್ಐಗೋಸ್ಕರ 2022ಕ್ಕೆ ನಾನು ಪಿಎಸ್ ಆಗಬೇಕು ಅಂತ ಹೊರಟಿದ್ರೆ ಅದಕ್ಕಾಗಿ 2021 2022 ಏನು ಚೇಂಜಸ್ ಆಗ್ತಾ ಇದೆ ಅಂತ ಚೇಂಜಸ್ ಅಂತಂದ್ರೆ ನಾವು ಆಕ್ಚುಲಿ ಬಸ್ ಸೆಕೆಂಡ್ ಪೇಪರ್ ಮಾಡ್ತಾ ಇದ್ದು ಸೆಕೆಂಡ್ ಪೇಪರ್ ಮಾತ್ರ ಪ್ರಿಪರೇಷನ್ ಮಾಡ್ತಾ ಇದ್ದು ಫಸ್ಟ್ ಪೇಪರಲ್ಲಿ ನಾವು ಜಾಸ್ತಿ ತಲೆಗೆಡಿಸ್ಕೊತಿಲ್ಲ ಬಟ್ ಈಗ ನಾವು ಅದನ್ನೇ ಮಾಡ್ಬೇಕಂತ ಹೇಳ್ತಾ ಆಮೇಲೆ ಫಸ್ಟ್ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಅಂತಂದ್ರೆ ನಾವು ಮೆಡಿಕಲ್ ಆ್ಯಂಡ್ ಎಕ್ಸಾಮ್ ಮಾತ್ರ ತಲೆಗೆಡಿಸ್ಕೊತೀವಿ ಸೊ ಅದಕ್ಕಿಂತ ಮೆಡಿಕಲ್ ತುಂಬ ಇದೆ ಕಲರ್ ಬ್ಲೈಂಡ್ನೆಸ್ ಆಗ್ಬೋದು ಅದರಲ್ಲೆಲ್ಲ ರಿಜೆಕ್ಟ್ ಆಗೋದುಂಟು ಸೊ ನಾ ಹೇಳೋದು ಫಸ್ಟ್ ಅದನ್ನ ಅಬ್ಸರ್ವ್ ಮಾಡಿ ಆಮೇಲೆ ಓದಕ್ಕೆ ಕೂತ್ಕೊಳ್ಳಿ ಯಾಕಂತಂದ್ರೆ ನಾವೀಗ 2-3 ವರ್ಷ ಓದಿರ್ತೀವಿ ಆಮೇಲೆ ಕಲರ್ ಬ್ಲೈಂಡ್ಸ್ ತೆಗೀತು ಅಂದರೆ ಏಜು ಇಲ್ಲ ನೆಕ್ಸ್ಟ್ ಬೇರೆ ಕೆಲಸನೂ ಇಲ್ಲ ಸೊ ಅದಕ್ಕೋಸ್ಕರ ಮೆಡಿಕಲ್ ಚೆಕ್ ಮಾಡಿಸಿ ಮೆಡಿಕಲ್ ಚೆಕ್ ಮಾಡಿಸಿದ ಮೇಲೆ ಯಾವ ಡಿಪಾರ್ಟ್ಮೆಂಟ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೆಡಿಕಲ್ ಕಂಪಲ್ಸರಿ ಅದು ಸ್ಟ್ರಿಕ್ಟ್ ಐತೆ ಏನು ಮಾಡೋಕ್ಕಾಗಲ್ಲ ಬಟ್ ಕಲರ್ ಬ್ಲೈಂಡ್ಸ್ ಇದ್ದರೆ ಬೇರೆ ಕೆಲಸಗಳಾಯ್ತಲ್ಲ ಆಪರ್ಚುನಿಟಿ ಬೇರೆ ಕೆಲಸಕ್ಕೆ ಹೋಗೋಕ್ಕೆ ಒಂದು ಅವಕಾಶ ಆಗುತ್ತೆ ನೀವು 4 ವರ್ಷ ಓದಿ ಕಲರ್ ಬ್ಲೈಂಡ್ನೆಸ್ ಇತ್ತು ಅಂತಂದರೆ ಅದು ಹಿಂದೆ ಬರೋಕ್ಕಿಂತ ಚೆಕ್ ಮಾಡಿಸಿ ಆಮೇಲೆ ನಿಮ್ಮ ಕನಸುಗಳನ್ನ ಕಾಣಿ ಅಂತ ಹೇಳಿ ಎಸ್ ಗೌತಮ್ ಅವರು ಪಿ ಎಸ್ ಆಗ್ಲೇಬೇಕು ಹಾಗೆ ಆಗ್ತೀರಿ ಅದು ಕ್ಲಾಸಿಕಲಿ ನನ್ನ ಫೋಟೋ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅವ್ರ ಕನಸು ನನ್ಸಾಗ್ಲಿ ಅವರು ಸಕ್ಸಸ್ ಅನ್ನ ಕಾಣ್ಲಿ 2022 ಅವರ ಭವಿಷ್ಯದಲ್ಲಿ ಒಳ್ಳೆ ದಿನಗಳನ್ನ ತರಲಿ ಅಂತ ಹೇಳ್ತಾ ಮತ್ತೋರ್ವ ವಿದ್ಯಾರ್ಥಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ಅವರ ಅಭಿಪ್ರಾಯವನ್ನ ಕೇಳೋಣ ಚರಣ್ ಅವರು ನಮ್ ಜೊತೆಗಿದ್ದಾರೆ ಅವರ ಚರಣದಲ್ಲೇ ಹೊಸ ವರ್ಷದ ಜೋಶ್ ಕಾಣಿಸ್ತಾ ಇದೆ ಹಾಗಿದ್ರೆ ಚರಣ್ ಅವರು 2021ರ ಬಗ್ಗೆ ಏನ್ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ 2022ರಲ್ಲಿ ಏನ್ ಬದಲಾವಣೆ ಆಗ್ಬೇಕು ಅಂತ ಕಂಡಿದ್ದಾರೆ ಬನ್ನಿ ಅವರದೇ ಆದಂತ ಮಾತುಗಳಲ್ಲಿ ಕೇಳೋಣ ಎಸ್ ಚರಣ್ ಅವರೇ ನಿಮ್ಗೆ ಮೊದಲೇದಾಗಿ ಹೊಸ ವರ್ಷದ ಹಾರ್ದಿಕವಾದ ಶುಭಾಶಯಗಳು ಸರ್ ಥ್ಯಾಂಕ್ ಯು ಮ್ಯಾಮ್ ಎಲ್ಲಿಂದ ಬಂದಿದ್ರೆ ಯಾವ ಕೋರ್ಸ್ ತಗೊಂಡಿದ್ರೆ ನಾನು ಗುಲ್ಬರ್ಗಾದಿಂದ ಬಂದಿದ್ದು ಪಿಎಸ್ಐ ಕೋಚಿಂಗ್ ತಗೋತಾ ಇದ್ದೀನಿ ಧಾರವಾಡ ಬಂದು 1 ಮಂತ್ ಆಯ್ತು ಇಲ್ಲಿ ಬಂದ್ಬಿಟ್ಟು ಎಲ್ಲ ಕ್ರೌಡ್ ನೋಡಿ ತುಂಬ ಭಯ ಆಗಿತ್ತು ಸ್ಟಾರ್ಟಿಂಗಲ್ಲಿ 1-10 ಡೇಸ್ 15 ಡೇಸ್ ಇಲ್ಲೆಲ್ಲ ಫ್ಯಾಕಲ್ಟಿ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ ಆಮೇಲೆ ಸ್ಟಾರ್ಟಿಂಗಲ್ಲಿ ನಾವು ಇಷ್ಟು ದಿನ ಆನ್ಲೈನ್ ಕ್ಲಾಸ್ ಕೇಳಿ ಈಗ ಸಡನ್ನಾಗಿ ಇಲ್ಲಿ ಬಂದು ಆಫ್ಲೈನ್ ಕ್ಲಾಸ್ ಕೇಳೋದು ಸ್ವಲ್ಪ ಕಷ್ಟ ಆಗಿತ್ತು ಮತ್ತು ಸ್ಟಡೀಸ್ ಮೇಲೆ ಕಾನ್ಸ್ಟೆಂಟಾಗಿ ಸ್ಟಡಿ ಮಾಡ್ತಾ ಆಗ್ತಾ ಇರಲಿಲ್ಲ
ಇವಾಗ ಸ್ವಲ್ಪ ಹೋಗ್ತಾ ಹೋಗ್ತಾ ಲೈಬ್ರರಿ ಫೆಸಿಲಿಟಿನೂ ಇದೆ. ಮನೇಲಿ ಕುತ್ಕೊಂಡು ಓದೋದಕ್ಕೂ ಮತ್ತು ಲೈಬ್ರರಿಯಲ್ಲಿ ಓದೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಚೆನ್ನಾಗಿದೆ ಇಲ್ಲಿ ಅಟ್ಮಾಸ್ಫಿಯರ್. ಓಕೆ, 2022ಕ್ಕೆ ಏನು ಬದಲಾವಣೆ ಹೊಂದಬೇಕು, ನಾ ಏನು ಮಾಡಬೇಕು, ಏನು ಪ್ರತಿದಿನ ಮಾಡ್ತಾ ಇದ್ರೆ 2022ಕ್ಕೆ ನಿಮ್ಮ ಚೇಂಜಸ್ ಆದರೂ ಏನು, ನಿಮ್ಮ ಗುರಿ ಏನು? 2022ರಲ್ಲಿ ನಾನು PSC ಆಗಲೇಬೇಕು ಅಂತ ಬಂದಿದ್ದೀನಿ, ಹಾಗೆ ಆಗ್ತೀನಿ. ನನ್ನಿಂದ ಎಷ್ಟು ಪರಿಶ್ರಮ ಇದೆ ಅದು ಅಷ್ಟು ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಸ್, ಥ್ಯಾಂಕ್ ಯು ಚೇತನ್, ಥ್ಯಾಂಕ್ ಯು ಚರಣ್ ಅವರೇ. ಎಸ್, ಚರಣ್ ಅವರು ಹೇಳಿದ್ರು ನಾನು PSC ಆಗೇ ಆಗ್ತೀನಿ, ನಾನು ಆ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ನನ್ನ ಟೈಮ್ ಟೇಬಲ್ನ ಸರಿ ಮಾಡಿಕೊಂಡು ಇನ್ನೂ ಹೆಚ್ಚಿನ ಸಮಯವನ್ನು ಓದಲಿಕ್ಕೆ ಕೊಡ್ತೇನೆ. ಯಾಕಂದರೆ ನನ್ನ ತಂದೆ ತಾಯಿ ಕನಸಿದೆ ನಾನು PSC ಆಗಬೇಕು ಅಂತ. ಸೊ ನನ್ನ ತಂದೆ ತಾಯಿನ ನೆನೆಸ್ಕೊಂಡು ನಾನು ಓದಿ ನಾನು ಅಧಿಕಾರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಮತ್ತೋರ್ವ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳೋಣ. ಬನ್ನಿ, ಅಯ್ಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರಂತೆ, ಬನ್ನಿ ಅವರ ಒಂದು ಅಭಿಪ್ರಾಯವನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಾನು ಬಂದ್ಬಿಟ್ಟು ಬಿಜಾಪುರದಿಂದ ಬಂದಿದ್ದೀನಿ. KS ಆಫೀಸರ್ ಆಗುವಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೇನೆ. 2021ನೇ ನಾನು KS ಆಫೀಸರ್ ಆಗಲೇಬೇಕು ಅನ್ನೋ ಅನಿವಾರ್ಯತೆ ಅನ್ನೋಕ್ಕಿಂತಲೂ ಅದು ನನ್ನೊಂದು ಗುರಿಯಾಗಿದೆ. ಸೊ ನಾನು ಹಾಗೆ ಆಗ್ತೇನೆ. ಮೊದಲನೇದಾಗಿ ಕ್ಲಾಸಿಕ್ ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೇನೆ. ಯಾಕಂದರೆ ನಾನು ಬಂದಂತಹ ಸಮಯದಲ್ಲಿ ಇಷ್ಟೊಂದು ಅದು ತುಂಬ ಚೆನ್ನಾಗಿ ಹೇಳ್ತಾರೆ ಕ್ಲಾಸಿಕ್ನವರು. ಥ್ಯಾಂಕ್ಸ್. ಮತ್ತು 2020ರಲ್ಲಿ ನಂಗೆ ತುಂಬ ಲಾಸ್ ಆಗಿದೆ. ಯಾಕಂತ ಹೇಳಿದ್ರೆ ಲಾಸ್ ಅನ್ನೋಕ್ಕಿಂತಲೂ ನಾ ಲಾಕ್ಡೌನ್ ಕಾರಣದಿಂದಾಗಿ ನಾನು ಮನೇಲಿ ಕೂತು ನನ್ನ ಎಜುಕೇಷನ್ ಸ್ವಲ್ಪ ಹಾಳಾಯಿತು. ಹಾಳಾಯ್ದಕ್ಕಿಂತಲೂ ಸ್ಟಡಿ ಚೆನ್ನಾಗಿ ಮಾಡಲಿಕ್ಕಾಗಲಿಲ್ಲ. 2021 ಯಾವುದೇ ರೀತಿಯಲ್ಲಿ ಕೊರೋನಾ ಹೋಗಲಿ, ಮತ್ತೆ ವಾಪಸ್ ರಿಟರ್ನ್ ಬರಬಾರ್ದಂತ ಆ ದೇವರ ಹತ್ರ ಕೇಳ್ಕೊಳ್ತೀನಿ. 2022 ವರ್ಷ ಚೆನ್ನಾಗಾಗಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ. ಓಕೆ, 2020 ತುಂಬಾನೇ ಲಾಸ್ ಆದೆ, ಓದೋಕಾಗ್ಲಿಲ್ಲ, ಕೊರೋನಾ ಮಹಾಮಾರಿ ಗೊತ್ತಲ್ವಾ ಎಷ್ಟೆಲ್ಲ ನಮ್ಗೆ ಕಾಡ್ ಬಿಡ್ತು. ಆದ್ರೆ 2022ಕ್ಕೆ ಇದು ಒಂದು ಮಹಾಮಾರಿ ತೊಲಗ್ಲಿ, ನಾವೆಲ್ಲರೂ ಅದ್ಭುತವಾಗಿ ಓದೋಣ, ಗುರಿಯನ್ನ ತಲುಪೋಣ ಅಂತ ಹೇಳ್ತಾ ಇದ್ದಾರೆ ಅಯ್ಯಪ್ಪ ಅವರು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಸ್, ಅಯ್ಯಪ್ಪ ಅವರು 2022ಕ್ಕೆ ನಾನು ಅಧಿಕಾರಿ ಆಗ್ಲೇಬೇಕು ಅಂತ ಇದ್ದಾರೆ. ಆಲ್ ದ ಬೆಸ್ಟ್ ಅವ್ರಿಗೆ ನಮ್ಮ ಸಂಸ್ಥೆ ಮುಖಾಂತರ. ಎಸ್, 2022ಕ್ಕೆ ಅವರಿಂದ ಏನ್ ಚೇಂಜಸ್ ಆಗ್ಬೇಕು, ಮತ್ತು ಸಂಸ್ಥೆ ಆಗಿರ್ಬೋದು ಇನ್ನಿತರ ಚೇಂಜಸ್ ಏನಾಗ್ಬೇಕು ಅಂತ ಆಶಿಸ್ತೀರಾ? ಮೊದಲನೇದಾಗಿ ನಾನು ಹೇಳುದಾದ್ರೆ, ನಿಮ್ಮಿಂದ ಒಂದು ಕರ್ನಾಟಕದಲ್ಲಿ ಅತಿ ಉನ್ನತವಾದ ಒಂದು ಎಜುಕೇಶನ್ ಪಡ್ಕೊಳ್ತಾರೆ, ಹೆಚ್ಚಾಗಿ ನಿಮ್ಮ ಸಂಸ್ಥೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ ಅನ್ನೋದು ನನ್ನದೊಂದು ನಂಬಿಕೆ. ಎಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈ ಕೊರೋನಾ ಬಂದಿತ್ತು, ಲಾಸ್ ಆಗಿದ್ದಾವೆ. ಎಸ್, ಅವ್ರಿಗೆ ಆಲ್ ದ ಬೆಸ್ಟ್, ಅವ್ರ ಕನಸು ಸಕ್ಸಸ್ ಆಗ್ಲಿ. ಮತ್ತೋರ್ವ ವಿದ್ಯಾರ್ಥಿ ಅವರ ಅಭಿಪ್ರಾಯವನ್ನ ವ್ಯಕ್ತ ಮಾಡಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಕೇಳೋಣ. ಎಸ್ ಸ್ನೇಹಿತರೆ, ಸಿದ್ಧಾರ್ಥ ಅವರು ನಮ್ಮ ಜೊತೆ ಇದ್ದಾರೆ. 2021 ಹೇಗೆ ಅನಿಸ್ತು, ಮತ್ತು ಈ 2022ರ ಅವರ ಗುರಿ ಏನು, ಬನ್ನಿ ಕೇಳೋಣ. ನಿಮಗೆ ಹೊಸ ವರ್ಷದ ಹಾರ್ದಿಕವಾದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮೇಡಮ್, ಅಂಡ್ ಸೇಮ್ ಟು ಯು. ನನ್ನ ಹೆಸರು ಅಂಶನ್ ಅಂತ ಮೇಡಮ್. ನಾನು ಬಂದಿದ್ದು ಪ್ರಾಪರ್ ನಮ್ಮದು ಬೆಳಗಾವಿ, ಅಲ್ಲೇ ರಾಯಬಾಗ್ ಅಂತ. 2020 ಮತ್ತು 2021 ಹಾಗೆ ಮುಂದೆ ಬರ್ತಕ್ಕಂಥ 2022ರ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ, 2020 ಮತ್ತು 2021 ಈ ಪ್ಯಾಂಡಮಿಕ್ ಕೊರೋನಾದಿಂದ ನಮಗಷ್ಟೇ ಅಲ್ಲದೆ ನಮ್ಮಂಥ ಪ್ರತಿಯೊಬ್ಬ ಎಷ್ಟೋ ವಿದ್ಯಾರ್ಥಿಗಳಿಗೂ ಎಜುಕೇಷನಲ್ಲಿ ಲಾಸ್ ಆಗಿದೆ. ಯಾಕಂತಂದರೆ 2021ರಲ್ಲಿ ಡಿಗ್ರಿಯನ್ನು ಪಾಸ್ ಮಾಡಿದರು, PUC ಪಾಸ್ ಮಾಡಿದರು, ಆಮೇಲೆ 10th ಸ್ವಲ್ಪ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡಿದರು. ಆ ಟೈಮಲ್ಲಿ ಅವ್ರಿಗೆ ಏನು ಸಿಗಬೇಕಾಗಿತ್ತಲ್ವ, ಅವ್ರಿಗೆ ಎಜುಕೇಷನ್ ಏನು ನಾಲೆಜ್ ಸಿಗಬೇಕಾಗಿತ್ತಲ್ಲ, ಅದು ಸಿಗಲಿಲ್ಲ. ಯಾಕಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಎಕ್ಸಾಮನ್ನು ಬರೆದ ತನ್ನ ಎಬಿಲಿಟಿನ ಚೆಕ್ ಮಾಡ್ಕೋತಿರ್ತಾನೆ. ಆ ರೀತಿಯಾಗಿ ಎಕ್ಸಾಮ್ ನಡೀಲಿಲ್ಲ, ಪ್ರಮೋಟ್ ಮಾಡಿದರು, ಅವ್ರಿಗೆ ಆ ನಾಲೆಜ್ ಸಿಗಲಿಲ್ಲ, ಅಂದರೆ ಅವ್ರ ಎಬಿಲಿಟಿ ಅವ್ರಿಗೆ ಗೊತ್ತಾಗಲಿಲ್ಲ. ಸೊ ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿರ್ಬೋದು ಅಥವಾ ಕಡಿಮೆ ಬಂದಿರ್ಬೋದು, ಈ ರೀತಿಯಾದ ಒಂದು ತೊಂದರೆ ಆಯಿತು. ಆಮೇಲೆ ನಮ್ಮ ದೇಶಕ್ಕೆ ಆರ್ಥಿಕವಾಗಿಯೂ ತೊಂದರೆ ಆಯಿತು. ನಮ್ದು ಒಂದೇ ದೇಶ ಅನ್ನೋಕ್ಕಿಂತನೂ ಪ್ರಪಂಚದಲ್ಲಿ ಎಷ್ಟೋ ದೇಶಗಳು ಇನ್ನೂ ಆದರೂ ಸುಧಾರಿಸ್ಕೊಂಡಿಲ್ಲ, ಇನ್ನೂ ಆದರೂ ಅದರೊಳಗೆ ಇದ್ದಾವೆ. ಹಾಗೆಯೇ ಈ ಪ್ಯಾಂಡಮಿಕ್ ಅನ್ನೋಕ್ಕಂತಕ್ಕಂಥದ್ದು ಇದೇನು, ಯಾವ ದೇವರನ್ನು ಕಳಿಸಿದ್ದಲ್ಲ ಏನಲ್ಲ, ನಾವು ಮಾಡ್ಕೊಂಡಿದ್ದು. ಯಾಕಂತಂದ್ರೆ ಟೆಕ್ನಾಲಜಿಯಲ್ಲಿ ನಾವು ಜಾಸ್ತಿ ಮುಂದೆ ಹೋದಷ್ಟು ನಾವೇ ತೊಂದರೆಯನ್ನು ನಾವು ಅನುಭವಿಸ್ತಿದ್ವಿ. ನೇಚರ್ಗೆ ನಾವು ಒಂದು ರಿಯಾಕ್ಟನ್ನು ಕೊಟ್ಟರೆ ಅದು ಪ್ರತಿಕ್ರಿಯೆ ಅಂದರೆ ರಿಯಾಕ್ಟ್ ಕೊಡ್ತದೆ. ಅದೇ ರೀತಿ ನಾವು ನೇಚರ್ಗೆ ಏನಾದ್ರೂ ಅಂದ್ರೆ ಪ್ರಕೃತಿ ವಿರುದ್ಧ ಚಟುವಟಿಕೆ ನಾವು ಮಾಡಬಾರ್ದ್ರಿ. ಈ ನಾವು ನೇಚರ್ಗೆ ಅಂದರೆ ಏನೋ ಒಂದು ನಾವು ಪ್ರಕೃತಿ ವಿನಾಶಕ ಅಂಟು ಮಾಡಕತ್ತಿದ್ವಿ ಅಂದ್ರೆ ಅದು ನಮ್ಮ ನಾಶಕ್ಕೆ ತಿರುಗಿ ಬರ್ತದೆ, ತಿರುಗಿ ಕಾರಣ ಆಗ್ತದೆ. ಅದೇ ರೀತಿಯಾಗಿ ನಾವು ಪ್ರಕೃತಿಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರೆ ಅದು ನಮ್ಮನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತದೆ. ಹಾಗಾಗಿ ಈ ಇವತ್ತು ಏನು ರೋಗಗಳು ಬರ್ತಿದ್ದಾವೆ ಅದಕ್ಕೆಲ್ಲ ನಾವೇ ಕಾರಣ. ಯಾವುದಕ್ಕೂ ಯಾವ ದೇವ್ರ ಕಾರಣ ಅಲ್ಲ, ಪ್ರಕೃತಿ ಕಾರಣ ಅಲ್ಲ, ಎಲ್ಲ ಯಾರನ್ನೂ ದೂರಕ್ಕಿಂತನೂ ನಾವೇ ಕಾರಣ. ಹಾಗಾಗಿ ಏನಾದರೂ ಈ ಇದರೊಳಗೆ ಪ್ರಕೃತಿಯೊಳಗೆ ಬದಲಾವಣೆ ಆಗಬೇಕಾಗಿತ್ತಂದ್ರೆ ಅದು ನಮ್ಮಿಂದನೇ ಆಗಬೇಕು.
ಯಾಕಂತಂದ್ರೆ ಯಾವ ದೇವ್ರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನಿಲ್ಲ, ನಮ್ಮಿಂದನೇ ಬದಲಾವಣೆ ಮಾಡಬೇಕು. ಫಸ್ಟಿಗೆ ನಾವು ಬದಲಾಗೋಣ, ಆಮೇಲೆ ಜಗತ್ತನ್ನ ಬದಲಾಯಿಸ್ಕೋಗೋಣ. ಹಾಗಾಗಿ ಈ 2020-21 ಏನೇ ತೊಂದರೆಗಳಾದ್ರೂ ವಿದ್ಯಾರ್ಥಿ ಆದ ನಾವು ನಮ್ಮ ವಿದ್ಯಾರ್ಥಿ ಜೀವನದೊಳಗೆ ನಾವು ನಮ್ಮ ಅಭ್ಯಾಸ ಸ್ಟಡಿಯನ್ನು ಬಿಡಬಾರ್ದು ನಾವು ಯಾವತ್ತು. ಯಾಕಂತಂದ್ರೆ ಈ ಪ್ರಕೃತಿ ಒಳಗೆ ಮೇಡಮ್ ಲಾಕ್ಡೌನ್ ಆಗಿ ಎಷ್ಟೋ ಜನ ಮನೆಯಾಗಿದ್ದರು, ಆಮೇಲೆ ಎಷ್ಟೋ ಜನ ಸಂಬಂಧಿಕನ ಕಳ್ಕೊಂಡ್ರು, ಸಂಬಂಧನ ಕೂಡ್ಕೊಂಡ್ರು, ಎಷ್ಟೋ ಜನ ಅಂದ್ರೆ ತೀರ್ಕೊಂಡ್ರು ಎಷ್ಟೋ ಜನ ಫ್ಯಾಮಿಲಿಯಲ್ಲಿ. ಹಾಗಾಗಿ ಸಂಬಂಧಗಳ ಈ ರೋಗ ಸಂಬಂಧಗಳ ಬೆಲೆ ಏನು ಮತ್ತು ಮಾನವೀಯತೆ ಏನು ಅನ್ನೋದು ತೋರಿಸ್ಕೊಟ್ಟದೆ. ಅದೊಂದು ನಾವು ಕಲ್ಕೋಬೇಕು, ಯಾಕಂದ್ರೆ ಕೆಟ್ಟ ದೂರ ಬರ್ದ್ರಿ. ಎಷ್ಟೋ ಮಾನವೀಯತೆ ಈ ಭೂಮಿ ನಶಿಸಿ ಹೋಗ್ತಿರೋ ಕಾಲದೊಳಗೆ ಇಂಥ ರೋಗ ಬಂದು ಮಾನವೀಯತೆ ಏನ ಮನುಷ್ಯತ್ವ ಏನ ಅನ್ನೋದು ತೋರಿಸ್ಕೊಟ್ಟಿದೆ. ಅದನ್ನು ನಾವು ಫಸ್ಟಿಗೆ ಕಲ್ಕೋಬೇಕು. ಆಮೇಲೆ ಈ ನಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಮಾತಾಡೋದಾದಂತಂದ್ರೆ ಮನೆಯೊಳಗೆ ಹಂಗೆ ಇಲ್ಲಿ ಕೆಲವೊಂದು ಎಷ್ಟೋ ಜನ ಕೋಚಿಂಗ್ ಇಲ್ಲದೇ ಮಾಡಿದ್ದಾರೆ. ಯಾಕಂತಂದ್ರೆ ನಾವು ಹಿಂದಿನ ಕಾಲದೊಳಗೆ ನೋಡಿದ್ರೆ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನು ಇಟ್ಕೊಂಡು ಅವ್ನು ಸ್ಟಡಿ ಮಾಡಿ ಅಂದ್ರೆ ಅಭ್ಯಾಸವನ್ನು ಮಾಡಿ ತಾವು ವಿಲ್ವಿದ್ಯೆ ಕಲ್ತಿದ್ದಾರೆ. ಹಂಗೆ ಇವತ್ತು ಕ್ಲಾಸಿಕ್ ಅಥವಾ ಎಷ್ಟೋ ಜನ ಎಷ್ಟೋ ಕೋಚಿಂಗ್ ಸೆಂಟರ್ಸ್ ಇದ್ದಾವೆ. ಮಾರ್ಗದರ್ಶನ ಅವ್ರು ಏನಿಲ್ಲ ಮೇಡಮ್, ಮಾರ್ಗದರ್ಶನ ಮಾಡ್ತಾರೆ, ಅದಕ್ಕೆ ತಕ್ಕಂಗೆ ಎಫರ್ಟ್ ಹಾಕಿ ನಾವು ಹೋಗ್ಬೇಕಷ್ಟೇ. ಎಷ್ಟೋ ಜನ ಮಾರ್ಗದರ್ಶಕರು ಗುರುಗಳು ಹೇಳ್ತಿರ್ತಾರೆ, ಹೇಳೋರು ಎಷ್ಟೋ ಗುರು ಎಷ್ಟೋ ಚಲೋ ಇದ್ರು, ಎಷ್ಟೋ ಚೆನ್ನಾಗಿ ಹೇಳಿದ್ರು, ಕೇಳೋರು ಕೇಳಿ ಸ್ಟಡಿ ಮಾಡಲಿಲ್ಲ ಅಂತಂದ್ರೆ ಹೇಳಿದ್ ವ್ಯರ್ಥ ಆಗತ್ತೆ. ಹಾಗಾಗಿ ನಾವು ಗುರುಗಳು ಹೇಳಿದ್ದನ್ನು ಮಾರ್ಗದರ್ಶನವನ್ನು ಕಲ್ಕೊಂಡಾಗ ನಾವು ನಮ್ಮ ಜೀವನದಾಗ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ. ಅದೇ ರೀತಿಯಾಗಿ 2021 ನಾವು ಏನಾರ ಚೇಂಜಸ್ ಮಾಡಬೇಕಾಗಿತ್ತು ಅಂತಂದ್ರೆ ಮೊದಲು ನಮ್ಮೊಳಗೆ ನಾವು ಚೇಂಜಸ್ ಮಾಡ್ಕೊಂಡು ಆಮೇಲೆ ಚೇಂಜ್ ಮಾಡ್ಬೇಕು. ಯಾಕಂತಂದ್ರೆ ಈ ರೋಗನ ಹಿಂದೆ ತಕೊಳ್ಳಿಕ್ಕೆ ಏನಾದರೂ ಚೇಂಜಸ್ ಪ್ರಕೃತಿ ಒಳಗೆ ಆಗಬೇಕಾಗಿತ್ತಂದ್ರೆ ಆ ದೇವರಿಂದ ಮಾತ್ರ ಸಾಧ್ಯ ಐತೆ. ನಾವು ಪ್ರಕೃತಿ ಒಳಗೆ ಏನೇ ಚೇಂಜ್ ಮಾಡ್ತಾರೆ ನಮ್ಮಿಂದ ಆಗಂಗಿಲ್ಲ, ಆ ದೇವರಿಂದ ಸಾಧ್ಯ, ಪ್ರಕೃತಿಯಿಂದ ಸಾಧ್ಯ. ಹಾಗಾಗಿ ನಾವು ಪ್ರಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಷ್ಟು ನಮ್ಮನ್ನು ಅದು ಉಳಿಸ್ಕೊಂಡು ಹೋಗ್ತೈತೆ ಅಂತ ಹೇಳ್ಕೊತ ಈ ರೋಗ ಹೋಗ್ಬೇಕಾದ್ರೆ ನಮ್ಮಿಂದನೇ ಹೋಗ್ಬೇಕು. ಹಾಗಾಗಿ ನಾವು ಪ್ರಕೃತಿಯನ್ನು ಉಳಿಸ್ಕೊಂಡು ಹೋಗೋಣ. ಅದೇ ರೀತಿಯಾಗಿ ನಾವು ವಿದ್ಯಾರ್ಥಿಗಳು ಹೇಳೋದಂತ ಏನಂತಂದ್ರೆ ಈ ಒಂದು ಇರುವೆ ಆಯಿತು, ಜೇನಾಯಿತು, ಏನೇ ಆದ್ರೂ ಮಳೆ ಬಂದರು ಎಷ್ಟೋ ಜನ ಜೇನು ಬಿಡಿಸ್ಕೊಂಡು ಹೋಗ್ತಾರೆ. ಆದರೂ ಅದು ಜೇನು ನಿರಾಶೆಗೆಡದೆ ಹೆಂಗೆ ತಂದು ಜೇನನ್ನು ಸ್ವಲ್ಪ ಗ್ರಾಮದೊಳಗೆ ಇಷ್ಟಿಷ್ಟು ತಂದು ಹಾಕಿ ಜೇನು ತಯಾರು ಮಾಡೋದು. ಅದೇ ರೀತಿ ನಾವು ವಿದ್ಯಾರ್ಥಿ ಅದರಿಂದ ಯಾವುದಕ್ಕೂ ಕನ್ಫರ್ಮ್ ಆಗಿಲ್ಲ ಅಥವಾ ಏನೋ ಒಂದು ಕರೆದಿಲ್ಲ ಅದಕ್ಕೆ ನಾವು ನಿರಾಶಿತರಾಗದೆ ನಾವು ದಿನಂಪ್ರತಿ ನಾವು ಸ್ಟಡಿ ಮಾಡಿದಷ್ಟು ನಾವು ದಿನ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರು ಒಂದಲ್ಲ ಒಂದಿನ ಸಕ್ಸಸ್ ಅಂತ ಬಂದೇ ಬರ್ತೀವಿ ರೀ. ಅಂದರೆ ಸ್ಟಡಿ ನಾವು ಆ ರೀಚಿಗೆ ಆ ಲೆವೆಲಿಗೆ ಮುಟ್ತೀವಿ. ಅದೇ ರೀತಿಯಾಗಿ ನಾವೆಲ್ಲರೂ ನನ್ನ ಸಹೋದರಿಗೆ ಹೇಳೋದೇನಂತಂದ್ರೆ ಒಂದು ಇರುವೆ ಎಷ್ಟೇ ಪ್ರಯತ್ನ ಮಾಡಿ ಎಷ್ಟೇ ನೀರಾಗಿ ಮಳೆ ಆಗಿ ಎಷ್ಟೋ ತನ್ನ ಗೂಡು ಕೆಟ್ಟರು ಮತ್ತೆ ತನ್ನ ಗೂಡನ್ನು ಕಟ್ಟಿ ತನ್ನ ಜೀವನವನ್ನು ಸದೃಢ ನಿಂದಿರ್ತೈತೆ, ನಾನು ಸದೃಢದಾನೈತೆ ನಾನು ಜೀವನ ಮಾಡ್ಲಿಕ್ಕಂತೇಳಿ. ಅದೇ ರೀತಿಯಾಗಿ ನಾವು ವಿದ್ಯಾರ್ಥಿ ಅದರಿಂದ ಏನಾರು ರೋಗ ಬಂದರೂ ಎಷ್ಟೇ ಪ್ಯಾಂಡಮಿಕ್ ರೋಗ ಬಂದರೂ ಕೊರೋನಾ ಬಂದರೂ ಏನೇ ಆದರೂ ನಮ್ಮ ಪ್ರಯತ್ನವನ್ನು ಬಿಡದೆ ನಮ್ಮ ಸ್ಟಡಿಯನ್ನು ಬಿಡದೆ ನಾವು ನಮ್ಮ ಅಭ್ಯಾಸ ಮಾಡಿ ನಮ್ಮ ಒಳ್ಳೆಯ ಮುಂದಿನ ಉದ್ಭಾಷ ಒಂದು ಉತ್ತಮ ಜೀವನಕ್ಕೆ ನಾವು ಕಾರಣ ಆಗಬೇಕು. ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇದೆ, ಯಾವುದು ಕೂಡ ದೇವ್ರ ಕೈಲಿಲ್ಲ, ಏನಿಲ್ಲ, ಎಲ್ಲವೂ ನಮ್ಮ ಪ್ರಯತ್ನ ಮೇಲೆ ನಿಂತಿರ್ತೈತಿ. ನಾವು ಪ್ರಯತ್ನ ಮಾಡಿ ನಾವು ಎಷ್ಟು ಮುಂದೆ ಹೋಗ್ತೀವಲ್ಲ ಅಷ್ಟು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಅಂತ ಹೇಳಿ ಎಲ್ಲ ನನ್ನ ಸಹೋದರಿಗೆ ಅಥವಾ ಎಲ್ಲ ನನ್ನ ಬಂಧು ಬಾಂಧವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2021 ಎಲ್ಲರಲ್ಲೂ ಒಳ್ಳೆಯದನ್ನು ತರಲಿ, ಬದಲಾವಣೆಯನ್ನು ತರಲಿ, ಮತ್ತು ಎಲ್ಲರೂ ಉತ್ತಮ ರೀತಿಯಿಂದ ಜೀವನ ನಡೆಸಲಿ. ದೇವರ ಇದೊಂದು ಪ್ಯಾಂಡಮಿಕ್ ಕೊರೋನಾ ಅಂತಕ್ಕಂಥದ್ದನ್ನು ಹಿಂದಕ್ಕೆ ತಕ್ಕೊಲಿ. ನಾವು ಸುದ ನಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಂಡು ನಾವು ನೇಚರ್ನ ಉಳಿಸ್ಕೊಂಡು ನಮ್ಮನ್ನು ನೇಚರ್ ಉಳಿಸ್ಕೊಂಡು ಹೋಗ್ತೈತಿ. ಈ ರೀತಿ ಹೋಗೋಣ ಅಂತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಸ್, ತುಂಬಾ ಅದ್ಭುತವಾಗಿ ಹೇಳಿದ್ರು. ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ. ಸೊ ನಾವು ವಿದ್ಯಾರ್ಥಿಗಳಾದಂತವರು ಯಾವುದನ್ನೇ ಕಲಿಬೇಕು ಅನ್ನೋದಿದ್ರೆ ಅಲ್ಲಿ ಶ್ರದ್ಧೆ ಇರಬೇಕು, ಜೊತೆಗೆ ಕಠಿಣ ಶ್ರಮ ಇರಬೇಕು. ಹಾಗಿದ್ರೆ ಮಾತ್ರ ನಮ್ಮ ಕನಸು ನನಸಾಗೋಕೆ ಸಾಧ್ಯ. ಸೊ ಪರಿಸರಕ್ಕೆ ನಾವೇನ್ ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ನಾವು ಪರಿಸರವನ್ನ ಹೇಗೆ ನೋಡ್ಕೊಂಡಿದ್ದೇವೆ ಅದ್ರ ಮೇಲೆ ನಮ್ಮ ಆರೋಗ್ಯ ಪರಿಸರ ನಿಂತಿರುತ್ತೆ. ಸೊ ಇಂತಹ ಮಹಾಮಾರಿಗಳು ಉತ್ಪತ್ತಿ ಆಗ್ತಾ ಇರೋದು ಹೇಗಪ್ಪ ಅಂತಂದ್ರೆ ಅನೇಕ ತಂತ್ರಜ್ಞಾನ ಬೆಳವಣಿಗೆ ಆಗಿರ್ಬೋದು ಮತ್ತು ನಾವು ಪರಿಸರಕ್ಕೆ ಹಾನಿ ಮಾಡ್ತಾ ಇರೋದರ ಕಾರಣ ಅಂತ ಎಲ್ಲ ತಮ್ಮದೇ ಆದಂತಹ ಮಾತುಗಳಲ್ಲಿ ಹೇಳಿದ್ರು. ಎಸ್, ಅದೇ ರೀತಿ ಮತ್ತೊರ್ವ ವಿದ್ಯಾರ್ಥಿ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಕೇಳೋಣ, ಬನ್ನಿ. ನಾವು ಕನಸನ್ನ ಕಂಡಿದ್ದೇವೆ, ನಾವು ಒಂದು ಅಧಿಕಾರಿ ಆಗ್ಬೇಕಂತ ಬಂದಿದ್ದೇವೆ, ಖಂಡಿತವಾಗ್ಲೂ ನಾವು ಆಗೇ ಆಗ್ತೀವಿ ಅಂತ ನನ್ನ ವಿದ್ಯಾರ್ಥಿನಿಗಳು ಈಗಾಗಲೇ ತುಂಬಾನೇ ಜೋಶ್ ಅಲ್ಲಿ ಮಾತಾಡ್ಲಿಕ್ಕೆ ಹುರುಪಲ್ಲಿ ಇದ್ದಾರೆ. ಎಸ್, 2021 ಹೇಗೆ ಅನಿಸ್ತು, 2022 ಏನೆಲ್ಲ ಬದಲಾವಣೆ ಆಗ್ಬೇಕು, ಎಸ್ ಅವರಿಂದಾನೇ ಅವರ ಅಭಿಪ್ರಾಯವನ್ನ ಕೇಳೋಣ. ಹೀಗಾಗಿ ಈಗ ನಮ್ಮ ಜೊತೆಗಿದ್ದಾರೆ ಒಬ್ಬ ವಿದ್ಯಾರ್ಥಿನಿ. ಎಸ್, 2021 ಹೇಗಿತ್ತು ಮತ್ತು 2022 ಹೇಗೆ ಬರ್ಮಾಡ್ಕೊಳ್ತಾ ಇದ್ದಾರೆ, ಅವರ ಗುರಿ ಏನು, ಬನ್ನಿ ಕೇಳೋಣ. ಎಸ್, ನಮಸ್ತೆ ಮಾ. ನಮಸ್ತೆ. ಏನಿಮ್ಮ ಹೆಸರು? ಮೇಘಾ ರಾಜ್ ಪುರೋಹಿತ್. ಮೇಘಾ ರಾಜ್ ಪುರೋಹಿತ್ ಎಲ್ಲಿಂದ ಬಂದಿದ್ರ? ಹಾಸನದಿಂದ. ಹಾಸನದಿಂದ ಬಂದಿದ್ದೀರಾ? ಮೇಘಾ ಅವರೇ, 2021 ಹೇಗೆ ಅನಿಸ್ತು ನಿಮಗೆ? ನಮ್ಮ 2021 ತುಂಬಾ ಬೋರಿಂಗ್ ಇತ್ತು, ತುಂಬಾ ಹೋಪ್ಸ್ ಇತ್ತು,
ಆಗಬೇಕು ಏನಾದರೂ ಅಂತ, ಬಟ್ ಸೆಲೆಕ್ಷನ್ಸು ಆಗಲಿಲ್ಲ. ಐ ಆಮ್ ಅ ಸ್ಪೋರ್ಟ್ಸ್ ಪರ್ಸನ್, ರೆಸ್ಲಿಂಗ್ 2018 ಬ್ರಾಂಜ್ ಮೆಡಲಿಸ್ಟ್. ಬಟ್ ಈ ವರ್ಷ ನಂದು 2021 ತುಂಬ ಸೆಲೆಕ್ಷನ್ಸ್ಗಳೆಲ್ಲ ಇತ್ತು, ಬಟ್ ಡ್ಯೂ ಟು ಕರೋನಾ ಇಟ್ ಈಸ್ ನಾಟ್ ಗೋಯಿಂಗ್ ಟು ಪಾಸಿಬಲ್ ಆ್ಯಂಡ್ ಆಲ್ ದ್ಯಾಟ್. ಬಟ್ 2022 ತುಂಬ ಹೋಪ್ಸ್ ಇದೆ. ಪಿ ಎಸ್ ಐ ಹೌದು. ಬಟ್ ನಾ ತುಂಬ ಏನು ಹೇಳೋದಕ್ಕೆ ಆಗೋದಲ್ಲ, ಬಿಕಾಸ್ ನಾನು ಇವಾಗ ಈ ಒಂದು ಫೀಲ್ಡ್ಗೆ ನ್ಯೂ ಮೆಂಬರ್ ಇದ್ದೀನಿ. ನಾನು ಕಲಿಯೋದು ತುಂಬ ಇದೆ ಆ್ಯಂಡ್ ಬಟ್ ಹೇಳ್ಕೊಟ್ಟಿದ್ದೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೌದು, ಅವಾಗವಾಗ ಯುಟಿಲೈಸ್ ಮಾಡ್ಕೋತಾ ಇರಬೇಕು. ಮಾಡ್ಲಿ ಅಂತ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿ ಮತ್ತೊರು ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಬನ್ನಿ, 2021 ಹೇಗಿತ್ತು ಮತ್ತು 2022 ಬದಲಾವಣೆಗಳೇನು, ಅವರ ಗುರಿ ಏನು ಅಂತ ಕೇಳೋಣ. ಎಸ್ ನಮಸ್ತೆ ಮಾ, ಏನ್ ನಿಮ್ಮ ಹೆಸರು, ಎಲ್ಲಿಂದ ಶಿಲ್ಪಾ ಎಲ್ಲಿಂದ ಬಾಗಲಕೋಟೆ, ಬಾಗಲಕೋಟೆಯಿಂದ ಬಂದಿದ್ರಾ? ಏನಮ್ಮ, ಏನ್ ಕೋಚಿಂಗ್ ತಗೊಳ್ತಾ ಇದ್ದೀರಾ? ಏನ್ 2021 ಹೇಗಿತ್ತು ನಿಮ್ಗೆ? ಕೊರೋನಾ ಜಾಸ್ತಿ ಇತ್ತು, ಹಾಗಾಗಿ ಕ್ಲಾಸ್ ಸರಿಯಾಗಿ ನಡೀತಿಲ್ಲ ಡಿಗ್ರಿಯಲ್ಲಿ. ನೆಕ್ಸ್ಟ್ ಪರ್ಸೆಂಟೇಜು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ಈ ಕೋಚಿಂಗ್ ತಗೊಂಡು ಸರಿಯಾಗಿ ವರ್ಕ್ ಮಾಡಿ ಪಿ ಎಸ್ ಐ ಆಗ್ಬೇಕಂತ ಬಂದಿರೋದು. ಓಕೆ, ಆಲ್ ದ ಬೆಸ್ಟ್ ಅಮ್ಮ, ಚೆನ್ನಾಗಿ ಮಾಡಿ ಪಿ ಎಸ್ ಐ ಆಗಿ. ಅದೇ ರೀತಿ ಮತ್ತೊಬ್ಬ ವಿದ್ಯಾರ್ಥಿನಿ, ನನಗೆ ಮೈಕ್ ಬರಬಾರ್ದಪ್ಪ ಅಂತ ಯೋಚನೆ ಮಾಡ್ತಿದ್ರು, ಎಸ್ ಅವ್ರನ್ನ ಕೇಳೋಣ. ಹಲೋ, ಹಾಯ್ ಮ್ಯಾಮ್, ಎಲ್ಲಿಂದ ಬಂದಿದ್ರಮ್ಮ? ನಾವು ಗೋಕಾಕ್ದಿಂದ ಬಂದ್ವಿ. ಗೋಕಾಕ್, ವಾವ್. ಗೋಕಾಕ್ ಏನ್ ಓದ್ಬೇಕಂತ ಬಂದಿದ್ರ ಅಥವಾ ಏನ್ ಕೋಚಿಂಗ್ ತಗೊಳ್ತಾ ಇದೀರಾ? ಕೆಎಸ್ ಕೋಚಿಂಗ್, ಕೆಎಸ್ಎಸ್ ಕೋಚಿಂಗ್ ತಗೊಳ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ. 2021 ಹೇಗೆ ಅನಿಸ್ತು? 2022 ಹೇಗೆ ಬರ ಮಾಡ್ಕೊಳ್ತಾ ಇದೀರಾ? 2022 ತುಂಬಾ ಇದಾಗಿದೆ. ಹಾ ಮೇಡಮ್, ಆದ್ರೆ 2021 ತುಂಬಾ ಬೋರಿಂಗ್ ಆಗಿತ್ತು. ಆದ್ರೆ ಟಾಪ್ 10th ಸ್ಟ್ಯಾಂಡರ್ಡ್ ಮಕ್ಕಳಿಗಂತೂ ಮಲ್ಟಿಪಲ್ ಕ್ವಶನ್ಸ್ ಅದು ಭಾಳ ಇದಾಗಿತ್ತು. ಆದ್ರೆ 2022 ಮಾತ್ರ ನಮಗೆ ಫುಲ್ ಜೋಶ್ ಆಗಿ ಬರ್ಬೇಕಂತ. ಎಸ್, ಗೊತ್ತಲ್ವಾ, ಕೊರೋನಾ ಬಂದಿತ್ತು, ಮನೆಯಲ್ಲೇ ಕುಂದಿರ್ಸ್ತಿದ್ರು ಸರ್. ಹೊರಗಡೆ ಹೋಗ್ಬೇಕಂದ್ರೆ ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸರ್ ಹಾಕೋಬೇಕು, ಯಪ್ಪ ಕಿರಿಕಿರಿ ಆಗಿತ್ತು. ಆದ್ರೆ ಈಗ 2022 ಕೊರೋನಾ ಮಹಾಮಾರಿ ಹೋಗ್ಲಿ ತೊಲಗ್ಲಿ, ನಮ್ಮ ಸ್ನೇಹಿತರೊಟ್ಟಿಗೆ ತುಂಬಾನೇ ಅಂದ್ರೆ ಗುಂಪು ಚರ್ಚೆಗಳನ್ನ ಮಾಡುವುದರ ಜೊತೆಗೆ ಅಭ್ಯಾಸ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಹಾಗಾಗಿ 2022 ತುಂಬಾ ಜೋಶ್ ಅಲ್ಲಿ ನಾವು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರು. ಇನ್ನೊಬ್ರು ಅಪ್ಪ ಅಲ್ಲಿಂದಾನೆ ಹೋಗ್ಬಿಡ್ಲಿ ಮೈಕ್ ಅಂತ ಇದ್ದಾರೆ, ಎಸ್ ಅವರನ್ನು ಕೇಳೋಣ. ಹಾಯ್, ಹೆಲೋ, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಸೇಮ್ ಟು ಯು. ಏನು ಮನೆ ಹೆಸರು? ಪೂಜಾ. ಪೂಜಾ ಅವರೇ, ಏನ್ ಕೋರ್ಸ್ ತಗೊಂಡಿದ್ರಾ? KSNPSI. ಎಸ್, 2022 ಏನ್ ಬದಲಾವಣೆ ಆಗ್ಬೇಕು? ಇದು ಕೊರೋನಾ ಮೊದಲು ಹೋಗ್ಬೇಕು, ಆಮೇಲೆ ನನ್ನೊಂದು ಗುರಿ ಇದೆ, ಅದು ಮೊದ್ಲು ಈಡೇರ್ಬೇಕು. ಪಿ ಎಸ್ ಆಗೋದು, ಚೆನ್ನಾಗಿ ಸ್ಟಡಿ ಮಾಡ್ಬೇಕು. 2021 ಬೋರಿಂಗ್ ಆಗಿತ್ತು, ಕೊರೋನಾದಿಂದ ಫುಲ್ ಬೋರಿಂಗ್ ಅಂಡ್ ಡಿಗ್ರಿ ಲೈಫ್ ಎಂಜಾಯ್ ಮಾಡಕ್ ಆಗಲಿಲ್ಲ. ನೋಡ್ಬೇಕು ಇನ್ನು 2022. ಓಕೆ, ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಹಿಂದಕ್ಕೆ ಬರಬೇಡಿ, ಮುಂದಕ್ಕೆ ಹೋಗಿ ಅಂತ ಇದಾರೆ, ಖಂಡಿತವಾಗ್ಲೂ ಸ್ವಲ್ಪ ಹಿಂದಕ್ಕೂ ಹೋಗೋಣ. ಎಸ್ ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗಿದ್ದಾರೆ, ಮಾಸ್ಕ್ ಹಾಕೊಂಡು ಫುಲ್. ಅಮ್ಮ ಇನ್ನು ಹೋಗ್ತಾ ಇಲ್ವಾ ಇದು? ಇದು ಏನಪ್ಪ, ಹೊಸ ವರ್ಷಕ್ಕೆ ಬಂದ್ರು ಕೊರೋನಾ ಬಿಡ್ತಿಲ್ವಲ್ಲಪ್ಪ ಅಂತ ಹೇಳ್ತಾ ಇದಾರೆ. ಎಸ್, ನಾನಂತರೂ ಬಿಡಲ್ಲ ಕೊರೋನಾ ಬಿಟ್ರು. ಎಸ್ ಬನ್ನಿ. ಏನ್ ನಿಮ್ಮ ಹೆಸರು? ಪ್ರತೀಕ್ಷಾ. ಪ್ರತೀಕ್ಷಾ, ಏನ್ ಕೋಚಿಂಗ್ ತಗೊಂಡಿದ್ರಾ? ಕೆಎಸ್ ಕೋಚಿಂಗ್. ಕೆಎಸ್ ಕೋಚಿಂಗ್ ಎಲ್ಲಿಂದ ಬಂದಿದ್ರಮ್ಮ? ಬಿಜಾಪುರ. ಬಿಜಾಪುರದಿಂದ ಬಂದಿದ್ರಾ? ರೊಟ್ಟಿ ನಾಡು, ಜೋಳದ ರೊಟ್ಟಿ ಮತ್ತೆ ಚೆನ್ನಾಗಿ ಮಾಡ್ತಾರಲ್ವಾ ಅಲ್ಲಿ? ಚೆನ್ನಾಗಿ ಮಾಡ್ತಾರೆ. ಓಕೆ, ಏನ್ 2021 ಏನ್ ಬದಲಾವಣೆ ಆಗ್ಬೇಕಾಗಿತ್ತು, ಹೇಗೆ ಅನಿಸ್ತು 2021? 2022 ನಿಮ್ಮ ಸ್ಟಡಿ ಪರ್ಪಸ್ ಏನ್ ಚೇಂಜಸ್ ಆಗ್ಬೇಕಂತ ಅನ್ಕೊಂಡಿದ್ರಾ? 2021 ಒಳಗೆ ಎಜುಕೇಶನ್ ಬಗ್ಗೆ ಸ್ವಲ್ಪ ಕಡಿಮೆ ಆಗಿದೆ, ಸ್ಟಡಿ ಕಾನ್ಸೆಪ್ಟ್ ಅನ್ನು ಸಹ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ 2022 ಒಳಗೆ ಕೊರೋನಾ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಿಯರ್ ಆಗ್ಬೇಕು, ಕ್ಲಿಯರ್ ಆಗಿ ಎಲ್ಲ ಎಜುಕೇಶನ್ ಕರೆಕ್ಟ್ ಆಗಿ ನಡಿಬೇಕು ಅಷ್ಟೇ. ಓಕೆ, ಚಿಕ್ಕದಾಗಿ ಮಾತಾಡ್ಬಿಡ್ತೀನಿ, ಮೊದಲು ಹೋಗ್ಲಿ ಇವರು ಅಂತ ಇದ್ದಾರೆ. ಎಸ್, ಅದೇ ರೀತಿ ಬರಮ್ಮ ನಿಂತ್ಪಾಳೆ ಇವಾಗ. ಎಸ್, ಹೇಗೆ ಅನಿಸ್ತಾ ಇದೆ ನ್ಯೂ ಇಯರ್? ಹ್ಯಾಪಿ ನ್ಯೂ ಇಯರ್ ಮೊದಲೇದಾಗಿ ತಮಗೆ. ಹ್ಯಾಪಿ ನ್ಯೂ ಇಯರ್. ಎಲ್ಲಿಂದ ಬಂದಿದ್ರಾ? ನಾವು ಬಾಗಲಕೋಟೆಯಿಂದ ಬಂದಿದ್ದು. ಕೆಎಸ್ ಬಾಗಲಕೋಟೆ ನನ್ನ ಫೇವರೇಟ್ ಊರದು. ಎಸ್ ಹೇಳಿ. ಕೆಎಸ್ ಕೋಚಿಂಗ್ ತಗೊಳಕ್ ಬಂದಿದ್ದೀನಿ. ಓಕೆ, ಮುಂದಿನ ವರ್ಷ ಕೆಎಸ್ ಪಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮುಂದಿರುವ ವಿದ್ಯಾರ್ಥಿನಿ ಇವ್ರಿಗೆಲ್ಲ ನೋಡ್ತಾ ಇರೋರ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀರಾ? 2022 ಹೆಂಗ್ ವೆಲ್ಕಮ್ ಮಾಡ್ಕೋಬೇಕು, ಯಾವ ರೀತಿ ಓದ್ಬೇಕು? ಬರುವ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಓದಿ ಅಷ್ಟೇ.
ಎಲ್ಲರ ಭವಿಷ್ಯ ಉಜ್ವಲವಾಗಿರಲಿ, ಚೆನ್ನಾಗಿ ಓದಿ ನಿಮ್ಮ ಡ್ರೀಮ್ ಸಕ್ಸಸ್ ಆಗೋದ್ರ ಕಡೆಗೆ ನಿಮ್ಮ ಗಮನ ಇರಲಿ. 2022 ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ಳಿ ಅಂತ ಇದಾರೆ. ಎಸ್, ಹಿಂದೆ ಕುಂದ್ರಾಕ್ ಆಗೋದಿಲ್ಲ, ಆದ್ರೂ ಕುಂದ್ರು ಬಿಡೋದಂಗಿಲ್ಲ ನಾವ. ಎಸ್, ಎಲ್ಲಿಂದ ಬಂದಿದ್ರಮ್ಮ? ಬಾಗಲಕೋಟೆ. ಬಾಗಲಕೋಟೆ ಬಂದಿದ್ರ? ಏನ್ 2021 ಹೇಗೆ ಅನಿಸ್ತು? ಕೊರೋನಾ ಇಂದ ಎಲ್ಲರೂ ಸಫರ್ ಆದ್ರೆ. 2021 ಹೇಗೆ ಅನಿಸ್ತೋ ಗೊತ್ತಿಲ್ಲ, ನೀವ್ ಹಿಡ್ಕೊಂಡಿದ್ರೆ ಮೈಕ್ ನನಗಂತೂ ತುಂಬಾ ಕಷ್ಟ ಅನಿಸ್ತಾ ಇದೆ ಅಂತ ಇದಾರೆ. 2022 ಹೇಗ್ ಬರ ಮಾಡ್ಕೊತಾ ಇದ್ದೀರಾ? ಬಂದಿದ್ ಹೆಂಗಿರುತ್ತೆ ಆತರ ಹೆಂಗ್ ಬರ್ತದ ಹಂಗ್ ತಗೊಳೋದ್ರಿ ಮೇಡಮ್, ಅದಕ್ಕೆ ಯಾಕ್ದಲ್ಲಿ ಕೆಡ್ಸ್ಕೊಳೋದು? 2000 ಬಂತಾ ಬರ್ಲಿ, ಹೋತಾ ಹೋಗ್ಲಿ. ಎಸ್ ವಿದ್ಯಾರ್ಥಿ, ಲಾಸ್ಟ್ ಕುಂತಿದೀನಿ, ಮೂಲೆಯಲ್ಲಿ ಕುಂತಿದೀನಿ. ಎಸ್, ಮಾಸ್ಕ್ ಹಾಕೊಂಡಿದೀನಿ, ನನ್ನ ಹತ್ರ ಬರದೇ ಇರ್ಲಪ್ಪ, ಅಲ್ಲೇ ಹೋಗ್ಬಿಡ್ಲಿ ಅಂತ ಇದಾರೆ. ಬಿಡ್ತೀವಾ? ಖಂಡಿತವಾಗ್ಲೂ ಬಿಡಲ್ಲ. ಎಸ್ ಆಗಿರಿ, ಅವ್ರನ್ನು ನಾವು ಬಿಡೋದಿಲ್ಲ, ಕೇಳೇ ಬಿಡೋಣ. 2021 ಹೇಗೆ ಅನಿಸ್ತು ಮತ್ತೆ 2022 ಬದಲಾವಣೆ ಏನಾಗ್ಬೇಕು ಅಂತ? ಎಸ್ ಹೇಳಿಮ್ಮ, ನಿಮ್ಮ ಹೆಸರೇನು? ರಂಜಿತಾ. ರಂಜಿತಾ, ಎಸ್ ರಂಜಿತಾ, ಎಲ್ಲಿಂದ ಬಂದಿದ್ರ, ಏನ್ ಓದ್ತಿದ್ರಾ? ಉತ್ತರ ಕರ್ನಾಟಕದಿಂದ. ಉತ್ತರ ಕರ್ನಾಟಕದಲ್ಲಿ ಎಲ್ಲಿಂದ? ಕನ್ನಡ. ಕನ್ನಡ. ಉತ್ತರ ಕನ್ನಡದಿಂದ ಬಂದಿದ್ರಾ? ಕಾರವಾರ. ಅಂಕೋಲ. ಅಂಕೋಲದಿಂದ. ಎಸ್, ವಿಶ್ ಚೆನ್ನಾಗಿರ್ತಾವಲ್ಲ, ಇದ್ದೀರಾ? ಎಸ್. ಏನಮ್ಮ ನಿಮ್ಮ ಡ್ರೀಮ್? ನನ್ನ ಡ್ರೀಮ್ ಕೇಸ್. ಕೇಸ್ ಆಗ್ಬೇಕು ಅಂತ? ಏನ್ ಬದಲಾವಣೆ ಆಗ್ಬೇಕು 2022? ನಾ ಮತ್ತು ಚೆನ್ನಾಗಿ ಓದ್ಬೇಕು. ಇನ್ನು ಸ್ವಲ್ಪ ಚೆನ್ನಾಗಿ ಓದ್ಬೇಕು. ಎಸ್. 2021 ಹೇಗೆ ಅನಿಸ್ತು ನಿಮಗೆ? 21 ಕೊರೋನಾ ಬಂದಿದ್ರಿಂದ ಸ್ವಲ್ಪ ಸ್ಟಡಿ ಆಗ್ಲಿಲ್ಲ. ಆಗ್ಲಿಲ್ಲ ಅಲ್ವಾ? ಎಸ್. ಹಾಗಿದ್ರೆ ಮುಂದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ, ನೋಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ 2022 ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರು ಹೇಗೆ ಓದ್ಬೇಕು? ನೀವು 2022 ಹೊಸ ಹೊಸ ಆಲೋಚನೆಯನ್ನು ಹಾಕೊಂಡು ಹಾಕೊಳ್ಬೇಕಂತ ಹೇಳ್ತೀನಿ. ಆಮೇಲೆ ಅದ್ರ ಕುರಿತು ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರು ಎಲ್ಲಾ ವಿದ್ಯಾರ್ಥಿಗಳು, ಲವ್ಲಿ ಆಗಿ ಮಾತಾಡಿದ್ರು. ಎಸ್, ಅವ್ರು ಹೇಳ್ತಾ ಇದಾರೆ 2022 ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ಳಿ, ಆಲ್ ದ ಬೆಸ್ಟ್ ಅಂತ ತುಂಬಾನೇ ಅದ್ಭುತವಾಗಿ ತಮ್ಮದೇ ಆದಂತಹ ಮಾತುಗಳಲ್ಲಿ ಹೇಳಿದ್ರು. ಒನ್ಸ್ ಅಗೇನ್ ಎಲ್ಲರಿಗೂ, ಎಲ್ಲಾ ವಿದ್ಯಾರ್ಥಿಗಳು, ನಮ್ಮ ಕ್ಲಾಸಿಕ್ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ಹ್ಯಾಪಿ ನ್ಯೂ ಇಯರ್. ಎಸ್ ಸ್ನೇಹಿತರೆ, 2021 ಬಹುತೇಕ ವಿದ್ಯಾರ್ಥಿಗಳಿಗೆ ಕಹಿ ನೆನಪುಗಳನ್ನ ಕೊಟ್ಟಿದೆ, ಕಹಿ ಘಟನೆಗಳೇ ಆಗಿದೆ. ಯಾಕಂದ್ರೆ ಕೊರೋನಾ ಮಹಾಮಾರಿ ಎಲ್ಲರಿಗೂ ಭೀತಿಯನ್ನ ಉಂಟು ಮಾಡಿತ್ತು. ಈಗ 2022 ನಾವು ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಸೊ ಈ ಕೆಟ್ಟ ಕೊರೋನಾ ಎಲ್ಲಾದ್ರಿಂದ ದೂರವಾಗ್ಲಿ ಅಂತ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಜೊತೆಗೆ 2022 ಬಹುತೇಕ ವಿದ್ಯಾರ್ಥಿಗಳು ಹೊಸ ಹೊಸ ಕನಸನ್ನ ಕಟ್ಟಿದ್ದಾರೆ. ಅವರ ಹೊಸ ಕನಸು ಹೊಸ ವರ್ಷದಲ್ಲಿ ಈಡೇರಲಿ ಅಂತ ನಮ್ಮ ಸಂಸ್ಥೆಯ ಮುಖಾಂತರ ಆಶಿಸ್ತಾ ಇಂತಹ ಉಪಯುಕ್ತ ಮಾಹಿತಿಯನ್ನ ತೆಗೆದುಕೊಂಡು ನಾವು ಬರ್ತಿದ್ದೇವೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮಗೆ ಯೂಸ್ ಅನಿಸಿದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. Oh, my God.